ನಮಸ್ಕಾರ, ಇಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ನಾನು ಸ್ಮಿತಾ ಬಾಬು. ವಾರ್ತೆಗಳ ವಿವರ. ಮೂಲ ವೇತನಕ್ಕಾಗಿ ಬಾಕಿ ಇರುವ 382 ಕೋಟಿ ರೂಪಾಯಿ ಬಜೆಟ್ನಲ್ಲಿ ಸೇರಿಸಬೇಕೆಂದು ಆಗ್ರಹಿಸಿ ಗ್ರಾಮ ಪಂಚಾಯತಿ ಸಿಬ್ಬಂದಿಗಳು ಇದೇ ತಿಂಗಳು 24ರಿಂದ ಅನಿರ್ದಿಷ್ಟ ಧರಣಿ ನಡೆಸಲಿದ್ದಾರೆ. ರಾಜ್ಯದ ಎಲ್ಲ ಗ್ರಾಮ ಪಂಚಾಯತಿ ಸಿಬ್ಬಂದಿಗಳಿಗೆ ಮೂಲ ವೇತನಕ್ಕಾಗಿ ಬಾಕಿ ಇರುವ 382 ಕೋಟಿ ರೂ ಬಜೆಟ್ನಲ್ಲಿ ಸೇರಿಸಲು ಒತ್ತಾಯಿಸಿ ಜಿಲ್ಲಾ ಪಂಚಾಯತ್ಗಳ ಕಚೇರಿ ಮುಂದೆ ಇದೇ ತಿಂಗಳ 24ರಿಂದ ಅನಿರ್ದಿಷ್ಟ ಧರಣಿ ನಡೆಸಲಿದೆ. ಗ್ರಾಮ ಪಂಚಾಯತಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ಎನ್ಕೆ ಸುಬ್ರಹ್ಮಣ್ಯ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಬಾಕಿ ಇರುವ ಸಿಬ್ಬಂದಿಯನ್ನು ಇಎಫ್ಎಂಎಸ್ಗೆ ಸೇರಿಸಬೇಕು. 23/7/2019 ಆದೇಶದಂತೆ ಅನುಮೋದನೆ ಮಾಡಬೇಕು. 14ನೇ ಹಣಕಾಸು ಆಯೋಗದ ಹಣದಲ್ಲಿ ವೇತನ ಪಾವತಿಸಬೇಕೆಂದು ಸುಬ್ರಹ್ಮಣ್ಯರವರು ಸುದ್ದಿಗೋಷ್ಠಿಯಲ್ಲಿ ಆಗ್ರಹಿಸಿದರು. ಕುಡಿಯುವ ನೀರು, ಕಚೇರಿ ಕೆಲಸ, ತೆರಿಗೆ ಸಂಗ್ರಹ, ಸ್ವಚ್ಛತೆ, ಹೀಗೆ ವಿವಿಧ ರೀತಿಯಲ್ಲಿ ಕೆಲಸ ಮಾಡಿಸಿಕೊಳ್ಳುತ್ತಿದ್ದರೂ ಸಕಾಲದಲ್ಲಿ ವೇತನ ನೀಡುತ್ತಿಲ್ಲವೆಂದು ಆರೋಪಿಸಿದರು. ಹಿಡಿದು ವಾಟರ್ಮ್ಯಾನ್ಗಳು, ಎಲೆಕ್ಟ್ರಿಷಿಯನ್ಸ್, ಕಂಪ್ಯೂಟರ್ ಆಪರೇಟರ್, ಬಿಲ್ ಕಲೆಕ್ಟರ್ಗಳು, ಇವರಿಗೆ ಸರ್ಕಾರ ನಿಗದಿಪಡಿಸಿದ ಕನಿಷ್ಠ ವೇತನವನ್ನ ಜಾರಿ ಆಗ್ತಾ ಇಲ್ಲ. ಬಹುತೇಕ ಪಂಚಾಯತ್ಗಳಿಗೆ 12 ತಿಂಗಳಿಂದ 24 ತಿಂಗಳವರೆಗೂ ವೇತನ ಇವತ್ತು ಬಾಕಿ ಇದೆ. ಸರ್ಕಾರ, ನಾವು ರಾಜ್ಯ ಮಟ್ಟದಲ್ಲಿ ಹೋರಾಟ ಮಾಡಿದಂಥ ಸಂದರ್ಭದಲ್ಲಿ ಕಳೆದ ಸರ್ಕಾರ ಇಎಫ್ಎಸ್ ಮುಖಾಂತರ ಸಂಬಳವನ್ನು ಕೊಡೋದಕ್ಕೆ ಒಂದು ಯೋಜನೆಯನ್ನು ರೂಪಿಸಿ ಅದಕ್ಕೆ ಅಲ್ಲಿನ ಸಿಬ್ಬಂದಿಗಳನ್ನ ಅಲ್ಲಿನ ಪಂಚಾಯತಿಗಳು ಅಪ್ಲೋಡ್ ಮಾಡಬೇಕಾದಂಥ ಕರ್ತವ್ಯ ಇದೆ. ಅದರಲ್ಲಿ ತುಮಕೂರಿನಲ್ಲಿ ಇವತ್ತು ISTD ಕರ್ನಾಟಕದಲ್ಲಿ 864 ಜನದ ಇವತ್ತು ಕೈ ಬಿಟ್ಟೋಗಿರ್ತಕ್ಕಂಥದ್ದಿದೆ. ಹಂಗಾಗಿ ನಾವು ನಿರಂತರವಾಗಿ ಸರ್ಕಾರದ ಮೇಲೆ, ಜಿಲ್ಲಾ ಪಂಚಾಯತಿ ಮೇಲೆ ಒತ್ತಡವನ್ನು ಮಾಡ್ತಾ ಇದ್ದೀವಿ. ಈ ಬಿಟ್ಟೋಗಿರ್ತಕ್ಕಂಥ ಇವರಿಗೆ ನೀವು ಇಎಫ್ಎಸ್ ಮುಖಾಂತರ ವೇತನವನ್ನು ಕೊಡೋದಕ್ಕೆ ಅಪ್ಲೋಡ್ ಮಾಡಬೇಕು ಅಂತ ಹೇಳ್ತಾ ಇದ್ದೀವಿ. ಇವತ್ತು ಪಂಚಾಯತಿಯಲ್ಲಿ ಇರ್ತಕ್ಕಂಥ PDO ಅದ್ರ ಬಗ್ಗೆ ತಲೆ ಕೆಡಿಸ್ತಂತ ಇಲ್ಲ. ತಾಲೂಕು ಪಂಚಾಯತಿಯಲ್ಲಿ ಇರ್ತಕ್ಕಂಥ ಇಒಗಳು ಗಮನಕ್ಕೆ ತಂದ್ರೂ ಅವ್ರು ಯಾವುದೂ ಇದಕ್ಕೆ ನಮಗೂ ಇದಕ್ಕೂ ಸಂಬಂಧನೇ ಇಲ್ಲ ಅಂತ ರೀತಿ ಒಳಗಡೆ ವರ್ತಿಸ್ತಾ ಇದ್ದಾರೆ. ಆ ಭಾಗವಾಗಿ ಜಿಲ್ಲಾ ಪಂಚಾಯತಿಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಉಪ ಕಾರ್ಯದರ್ಶಿಗಳಿಗೆ ಮನವಿಯನ್ನು ಕೊಟ್ಟಂಥ ಸಂದರ್ಭದಲ್ಲಿ ಅವರು ಈ ಕೆಳಗಡೆ ಇರ್ತಕ್ಕಂಥ ಅಧಿಕಾರಿಗಳಿಗೆ ಒತ್ತಡ ಏರಿ ಕಾನೂನುಬದ್ಧವಾಗಿ ಕ್ರಮ ವಹಿಸುತ್ತಲೇ ಇರ್ತಕ್ಕಂಥ. ಇನ್ನು ಈ ಸಂದರ್ಭದಲ್ಲಿ ಉಪಾಧ್ಯಕ್ಷ ಶಂಕರಪ್ಪ, ಕಾರ್ಯದರ್ಶಿ ಲಕ್ಷ್ಮೀಪತಿ, ಪ್ರಧಾನ ಕಾರ್ಯದರ್ಶಿ HV ನಾಗೇಶ್, ಕಾರ್ಯದರ್ಶಿ ಬಶೀರ್ ಅಹಮದ್ ಮತ್ತಿತರರು ಇದ್ದರು. ವಾಮ ಮಾರ್ಗದಿಂದ ಅಧಿಕಾರ ಹಿಡಿಯದೆ ನೈಜವಾಗಿ ಚುನಾವಣೆ ಎದುರಿಸಿ ಎಂದು ತುಮಕೂರಿನಲ್ಲಿ ಭೈರವೇಶ್ವರ ಸಹಕಾರ ಬ್ಯಾಂಕಿನ ಅಧ್ಯಕ್ಷ TR ಚಿಕ್ಕರಂಗಪ್ಪ ಎದುರಾಳಿಗಳಿಗೆ ತಿರುಗೇಟು ನೀಡಿದ್ದಾರೆ. ವಾಮ ಮಾರ್ಗದಿಂದ ಅಧಿಕಾರ ಹಿಡಿಯುವುದು ಬಿಟ್ಟು ನೈಜ ಚುನಾವಣೆಯನ್ನು ಎದುರಿಸಬೇಕೆಂದು ತುಮಕೂರಿನ ಭೈರವೇಶ್ವರ ಸಹಕಾರ ಬ್ಯಾಂಕಿನ ಅಧ್ಯಕ್ಷ TR ಚಿಕ್ಕರಂಗಣ್ಣ ಮನವಿ ಮಾಡಿದ್ದಾರೆ. ತುಮಕೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಚಿಕ್ಕರಂಗಣ್ಣರವರು ಇದೇ ತಿಂಗಳ 23ರಂದು ಬ್ಯಾಂಕಿನ ಆಡಳಿತ ಮಂಡಳಿಯ ನಿರ್ದೇಶಕರುಗಳ ಚುನಾವಣೆ ನಡೆಯಲಿದ್ದು, ಈ ಚುನಾವಣೆಯಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ನೋಡಿ ನನಗೆ ಮತ ನೀಡಿ ಎಂದು ಮನವಿ ಮಾಡಿಕೊಂಡರು. ಮಾಜಿ ಸಚಿವ SR ಶ್ರೀನಿವಾಸ್ ರವರು, ಈ ಬಾರಿ ನೀನೇ ಅಧ್ಯಕ್ಷನಾಗೋ, ಎಲ್ಲ ರೀತಿಯಲ್ಲೂ ಸಹಕಾರ ನೀಡುವೆ, ಆದರೆ ನಿನ್ನ ಸಿಂಡಿಕೇಟ್ನಲ್ಲಿ ಸ್ಪರ್ಧಿಸಿರುವ ಕೆಲವರನ್ನು ಕೈ ಬಿಡಬೇಕೆಂದು ಕೋರಿದರು. ಅದಕ್ಕೆ ನಾನು ಒಪ್ಪದ ಕಾರಣ ನನ್ನ ವಿರುದ್ಧ ರಾಜಕೀಯ ಷಡ್ಯಂತ್ರ ನಡೆಸುತ್ತಿದ್ದಾರೆಂದು ಚಿಕ್ಕರಂಗಣ್ಣ ಹೇಳಿದರು. ನೀವು ತುಂಬಾ ಚೆನ್ನಾಗಿ ಬ್ಯಾಂಕ್ ನಡೆಸಿದ್ದೀರಾ, ನೀವು ಅಧ್ಯಕ್ಷರಾಗಬೇಕು, ನೀವೇ ಅಧ್ಯಕ್ಷರಾಗಿರ್ಬೇಕು ಅಂತ ಶ್ರೀಮಾನ್ ವಾಸು ಮಾಜಿ ಸಚಿವರು. ಆದರೆ ನಿನ್ನ ಜೊತೆಯಲ್ಲಿರ್ತಕ್ಕಂಥ ಕೆಲವು ಹಿರಿಯರ 4 ಜನ ಹಿರಿಯರನ್ನ ಕೈ ಬಿಡಬೇಕಾಗುತ್ತೆ ಅಂತಕ್ಕಂಥ ವಿಚಾರವನ್ನು ನನ್ನ ಮುಂದೆ ಇಟ್ಟು ನಾನು ಒಂದು ಮಾತು ಹೇಳಿದೆ ಅವಾಗ. ಸರ್, ಬ್ಯಾಂಕ್ ನಡೆಸಬೇಕಾದ್ರೆ ಬ್ಯಾಂಕಿನ ಜೊತೆ ಅಧ್ಯಕ್ಷರ ಜೊತೆ ಇರ್ಬೋದು, ಅಧಿಕಾರಿಗಳ ಜೊತೆ ಇರ್ಬೋದು, ಕೆಲಸ ಮಾಡ್ತಕ್ಕಂಥವರು ಜೊತೆ ಇರಬೇಕಾಗ್ತದೆ. ಈಗ ಹಾಲಿ ಏನು ಸ್ಪರ್ಧೆ ಮಾಡಿದ್ದಾರೆ ನನ್ನ ಮೇಲೆ, ಅದರಲ್ಲಿ 5 ಜನ ಕಳೆದ ಬಾರಿ ನನ್ನ ವಿರುದ್ಧ ಸಿಂಡಿಕೇಟ್ನಲ್ಲಿ ಗೆದ್ದಿದ್ದರು. 5 ಬಾರಿ ಸಿಂಡಿಕೇಟ್ನಲ್ಲಿ ಗೆದ್ದಿದ್ರೂ ಕೂಡ ಯಾವುದೇ ಪ್ರಕ್ರಿಯೆಯಲ್ಲಿ ಭಾಗವಹಿಸಿಲ್ಲ, ರಾಷ್ಟ್ರೀಯ ಹಬ್ಬಗಳಲ್ಲೂ ಕೂಡ ಭಾಗವಹಿಸ್ತಿಲ್ಲ. ನಾನು ಅಂಥವ್ರ ಜೊತೆ ಅಧ್ಯಕ್ಷನ ಕೂತ್ಕೊಂಡು ಕೆಲಸ ಮಾಡೋಕೆ ಆಗೋದಿಲ್ಲ ಸರ್, ನನಗೆ ಅಧ್ಯಕ್ಷಗಿರಿನೇ ಬೇಡ. ಬ್ಯಾಂಕ್ ಅಭಿವೃದ್ಧಿ ಆಗಬೇಕು, ವಾಸು ಅವರೇ ಬೇರೆಯವ್ರನ್ನ ಅಧ್ಯಕ್ಷರು ಮಾಡಿ, ನಾನು ಸದಸ್ಯನ ಕೂತ್ಕೊಂಡು ಅವ್ರ ಜೊತೆ ಕೈಗೂಡಿಸ್ತೀನಿ. ನಮ್ಮ ಹಿರಿಯವ್ರು ಇರಲಿ, ನಾವು ಬೆಳಗ್ಗೆ ದುಸೂರಿಗೆ ಹೋಗ್ತೀವಿ, ಸಂಜೆ ಆದರೆ. ನಾನು 10 ವರ್ಷಗಳ ಕಾಲ ಅಧ್ಯಕ್ಷನಾಗಿದ್ದೆ, ಈ ಬಾರಿ ನಾನು ನಿರ್ದೇಶಕನಾಗಿಯೇ ಉಳಿಯುತ್ತೇನೆ. ನೀವು ಯಾರನ್ನಾದರೂ ಅಧ್ಯಕ್ಷರನ್ನಾಗಿ ಮಾಡಿ ನಾನು ಎಲ್ಲಾ ರೀತಿಯಲ್ಲೂ ಸಹಕಾರ ನೀಡುವುದಾಗಿ ಹೇಳಿದ್ದರು. ಇಲ್ಲಿಯವರೆಗೂ ಯಾವುದೇ ಪ್ರತಿಕ್ರಿಯೆ ಬಂದಿಲ್ಲವೆಂದು ತಿಳಿಸಿದರು. ಬ್ಯಾಂಕಿನಲ್ಲಿ 8 ಕೋಟಿ ಠೇವಣಿ ಇದ್ದ ಹಣವನ್ನು 30 ಕೋಟಿಗೆ ಕ್ರೋಢೀಕರಿಸಿರುತ್ತೇನೆ. ಹಳೆ ಸಾಲಗಳನ್ನು ಶೇಕಡ 80ರಷ್ಟು ವಸೂಲಿ ಮಾಡಿದ್ದೇನೆ. ವಿವಿಧ ರೀತಿಯಲ್ಲಿ ಬ್ಯಾಂಕಿನ ಅಭಿವೃದ್ಧಿಗೆ ಶ್ರಮಿಸಿದ್ದೇನೆ. ಮತದಾರರು ನನ್ನ ಅಭಿವೃದ್ಧಿ ಕಾರ್ಯಗಳನ್ನು ನೋಡಿ ಮತ ನೀಡಿ ಎಂದು ಕೋರಿದರು. ನಾನು ತಮ್ಮಲ್ಲಿ ಮನವಿ ಮಾಡಿಕೊಳ್ಳೋದಿಷ್ಟೇ, ಈ ಚುನಾವಣೆಯಲ್ಲಿ ಮತದಾರರು ಬಹಳ ಎಚ್ಚರಿಕೆಯಿಂದ ಇರಬೇಕಾಗ್ತದೆ.
ಸದಸ್ಯರುಗಳು ತಮ್ಮ ಮತದ ಹಕ್ಕನ್ನು ಹೈಕೋರ್ಟ್ನಲ್ಲಿ ತಂದು ಅದನ್ನು ಜನರಿಗೆ ತಿಳಿಸದೆ ಕೇವಲ ಚುನಾವಣೆ ದಿವಸನೇ ಕೊಟ್ಟು ವಾಮಾರ್ಗವನ್ನು ಹಿಡಿದು ಅಧಿಕಾರಕ್ಕೆ ಬರುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅದು ತಪ್ಪಬೇಕು. ಅವರು ಮುಕ್ತವಾಗಿ ಎಲ್ಲರಿಗೂ ಯಾರು ಮತದಾರರು ಅನ್ನೋದು ಗೊತ್ತಾಗಬೇಕು. ಹೈಕೋರ್ಟ್ ಆದೇಶದ ಪ್ರಕಾರ ಯಾವತ್ತು ಬೇಕಾದರೂ ಕೊಡ್ಬೋದು ಅನ್ನೋದು ನಿಗದಿಯಾಗಿ ಏನಿಲ್ಲ. ಆದ್ದರಿಂದ ಮತದಾರರು ತಮ್ಮಲ್ಲಿ ಬ್ಯಾಂಕಿನ ಬೆಳವಣಿಗೆ ಬಗ್ಗೆ ಗಮನಿಸಿ ಯಾರು ಉತ್ತಮರು, ನಾನೇನಾದರೂ ಚಿಕ್ಕರಂಗಣ್ಣನಾದ ನಾನು ನನ್ನ ಸಿಂಡಿಕೇಟ್ನಲ್ಲಿ ಮುಖಾಂತರ ಕಳೆದ 10 ವರ್ಷದಿಂದ ಅಭಿವೃದ್ಧಿ ಮಾಡಿದರೆ ಎಲ್ಲ ನನ್ನ ಸದಸ್ಯರುಗಳಿಗೆ ಗೆಲುವನ್ನು ತಂದುಕೊಡಬೇಕು, ಬ್ಯಾಂಕಿನ ಪ್ರಗತಿಯನ್ನು ಹೆಚ್ಚಿಸಬೇಕು ಅಂತೇಳಿ ಕೇಳ್ಕೊಳ್ತೇನೆ. ಮತ್ತು ವಾಮಮಾರ್ಗದಿಂದ ಯಾವುದೇ ಆಮಿಷಕ್ಕೆ ಒಳಗಾಗ್ತದೆ. ನೀವೊಂದು ಪ್ರಶ್ನೆಯನ್ನು ಮತದಾರರು ಹಾಕಬೇಕಾಗ್ತದೆ, ನಾವು ವಾಮಮಾರ್ಗವನ್ನು ಹಿಡಿದು ಬಂದಂತ ಆಮಿಷವನ್ನು. ಇನ್ನು ಈ ಚುನಾವಣೆಯಲ್ಲಿ ನಿರ್ದೇಶಕ ಸ್ಥಾನಕ್ಕೆ ಸ್ಪರ್ಧಿಸಿರುವ ಆರ್ ರಾಮಲಿಂಗೇಗೌಡ, ಸಿ ಕೃಷ್ಣಮೂರ್ತಿ, ಉದ್ಯಮಿ ಚಂದ್ರಶೇಖರ್ ಪಾಲ್ಗೊಂಡಿದ್ದರು. ಚಿಕ್ಕನಾಯಕನಹಳ್ಳಿ ಪದವಿ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಸರ್ಕಾರ ಲ್ಯಾಪ್ಟಾಪ್ ಕೊಟ್ಟು 1 ತಿಂಗಳು ಕಳೆದರೂ ಇನ್ನೂ ವಿದ್ಯಾರ್ಥಿಗಳಿಗೆ ಕೈ ಸೇರಿಲ್ಲ. ದೇವರು ಕೊಟ್ಟರೂ ಪೂಜಾರಿ ಕೊಡಲ್ಲ ಎಂಬ ಮಾತನ್ನ ಎಲ್ಲರೂ ಕೇಳಿದ್ದೀರಾ? ಎಸ್ ವೀಕ್ಷಕರೇ, ಚಿಕ್ಕನಾಯಕನಹಳ್ಳಿಯ ಪದವಿ ವಿದ್ಯಾರ್ಥಿಗಳಿಗೆ ಕೊಟ್ಟಿರುವ ಲ್ಯಾಪ್ಟಾಪ್ಗಳನ್ನ ಕೊಠಡಿಯಲ್ಲೇ ಇಟ್ಟು ಇನ್ನು ವಿದ್ಯಾರ್ಥಿಗಳಿಗೆ ವಿತರಿಸದೆ ಮೀನಾಮೇಷ ಎಣಿಸುತ್ತಿದ್ದಾರೆ. ಹೌದು, ರಾಜ್ಯ ಸರ್ಕಾರ ಪದವಿ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸಕ್ಕೆ ಅನುಕೂಲವಾಗುವಂತೆ ನೀಡಿರುವ ಲ್ಯಾಪ್ಟಾಪ್ ಅನ್ನು ಚಿಕ್ಕನಾಯಕನಹಳ್ಳಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಇನ್ನೂ ಸಹ ವಿತರಣೆ ಮಾಡಿಲ್ಲ ಎಂದು ವಿದ್ಯಾರ್ಥಿಗಳು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಪ್ರಥಮ ವರ್ಷದ ಪದವಿ ವಿದ್ಯಾರ್ಥಿಗಳಿಗೆ ಯಾವುದೇ ತಾರತಮ್ಯವಿಲ್ಲದೆ ರಾಜ್ಯ ಸರ್ಕಾರವು ಈ ಬಾರಿ ಲ್ಯಾಪ್ಟಾಪ್ ಅನ್ನು ವಿತರಣೆ ಮಾಡಿದ್ದು, ಚಿಕ್ಕನಾಯಕನಹಳ್ಳಿ ಪ್ರಥಮ ದರ್ಜೆ ಕಾಲೇಜಿಗೆ ಲ್ಯಾಪ್ಟಾಪ್ಗಳು ಬಂದು 1 ತಿಂಗಳು ಕಳೆದರೂ ಸಹ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ವಿತರಣೆ ಮಾಡಿಲ್ಲ. ಜಿಲ್ಲೆಯ ಬಹುತೇಕ ಕಾಲೇಜುಗಳಲ್ಲಿ ಈಗಾಗಲೇ ಲ್ಯಾಪ್ಟಾಪ್ಗಳನ್ನು ವಿದ್ಯಾರ್ಥಿಗಳಿಗೆ ವಿತರಣೆ ಮಾಡಲಾಗಿದ್ದು, ದೇವರು ಕೊಟ್ಟರು ಪೂಜಾರಿ ಕೊಡುವುದಿಲ್ಲ ಎಂಬಂತೆ ಪಟ್ಟಣದ ಪದವಿ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ಕೈ ಸೇರಿಲ್ಲ. ನಮ್ಮ ಕಾಲೇಜಿಗೆ ಲ್ಯಾಪ್ಟಾಪ್ಗಳು ಬಂದು 1 ತಿಂಗಳು ಕಳೆದಿದೆ. ವಿವಿಧ ಕಾಲೇಜಿನ ನಮ್ಮ ಸ್ನೇಹಿತರು ಈಗಾಗಲೇ ಲ್ಯಾಪ್ಟಾಪ್ಗಳನ್ನು ಉಪಯೋಗಿಸುತ್ತಿದ್ದಾರೆ, ಆದರೆ ನಮ್ಮ ಕಾಲೇಜು ನಮಗೆ ಲ್ಯಾಪ್ಟಾಪ್ ಕೊಟ್ಟಿಲ್ಲ ಎಂದು ವಿದ್ಯಾರ್ಥಿಗಳು ಆರೋಪಿಸುತ್ತಿದ್ದಾರೆ. ರಿಪೋರ್ಟಿಂಗ್ ಬ್ಯೂರೋ ಚೇತನ್, ಡಿಜಿಟಲ್ ನ್ಯೂಸ್, ಚಿಕ್ಕನಾಯಕನಹಳ್ಳಿ. ಪಾವಗಡದಲ್ಲಿ 77 ವರ್ಷದ ಅಜ್ಜಿಯ ಶಿವಭಕ್ತಿಯ ಒಂದು ಸ್ಪೆಷಲ್ ಸ್ಟೋರಿ ಇಲ್ಲಿದೆ ನೋಡಿ. ಪಾವಗಡದಲ್ಲಿ 77 ವರ್ಷದ ಅಜ್ಜಿಗೆ ಪ್ರತಿ ವರ್ಷ ಈಶ್ವರ ಲಿಂಗಗಳನ್ನು ತಯಾರಿಸಿ ಯಾವುದಾದರೊಂದು ಧಾರ್ಮಿಕ ಸಂಸ್ಥೆಗೆ ನೀಡಿ ಆ ಮೂಲಕ ಶಿವರಾತ್ರಿ ಹಬ್ಬಕ್ಕೆ ತನ್ನದೇ ಆದ ಕೊಡುಗೆ ನೀಡಿ ಜೀವನ ಸಾರ್ಥಕತೆಯನ್ನು ಹೊಂದುವುದು ಮತ್ತು ಅದರಿಂದ ದೇವರ ಅನುಗ್ರಹಕ್ಕೆ ಪಾತ್ರರಾಗುವುದು ಈ ಅಜ್ಜಿಯ ಅಪರೂಪದ ವ್ಯಕ್ತಿತ್ವ. ಯಾರಪ್ಪ ಆ ತಾಯಿ ಅಂದಿರಾ? ಈ ಸ್ಟೋರಿ ನೋಡಿ. ಪಾವಗಡ ಪಟ್ಟಣದ ಬ್ರಾಹ್ಮಣರ ಬೀದಿಯಲ್ಲಿರುವ 77 ವರ್ಷದ ರಾಧಮ್ಮನವರೇ ಆ ಶಿವಭಕ್ತೆ. ಈಕೆ ಪ್ರತಿ ವರ್ಷ ಉತ್ತರ ಮಣ್ಣನ್ನು ಅಗೆದು ತಂದು ಅದನ್ನು ಶುಚಿಗೊಳಿಸಿ ಅದ ಮಾಡಿ ಚಿಕ್ಕ ಗಾತ್ರದ ಶಿವಲಿಂಗಗಳನ್ನು ಮಾಡಿ ಶಿವರಾತ್ರಿಯಂದು ಪೂಜೆ ಮಾಡುವ ಭಕ್ತರಿಗೆ ಉಚಿತವಾಗಿ ನೀಡಿ ಸಂತೃಪ್ತಿ ಪಡುತ್ತಾರೆ. ಕಳೆದ ಹಲವು ವರ್ಷಗಳಿಂದ ಈ ಕಾಯಕದಲ್ಲಿ ತೊಡಗಿದ್ದು 77ರ ಇಳಿ ವಯಸ್ಸಿನಲ್ಲಿಯೂ ಇಂತಹ ಸಾಧನೆ ಮಾಡುತ್ತಿದ್ದು ಯುವಕ ಯುವತಿಯರು ನಾಚಿಸುವಷ್ಟು ಅದ್ಭುತ ಧಾರ್ಮಿಕ ಸೇವೆ ನೀಡುತ್ತಿದ್ದಾರೆ. ಪ್ರತಿ ವರ್ಷ ಸುಮಾರು 10,000ಕ್ಕೂ ಹೆಚ್ಚು ಈಶ್ವರ ಲಿಂಗಗಳನ್ನು ತಯಾರಿಸುತ್ತಾರೆ. ಈ ಸಂಬಂಧ ಸಾಧಕಿ ರಾಧಮ್ಮ ಮಾತನಾಡಿ, ನನಗೆ ಈ ಕಾಯಕದಲ್ಲಿ ಆತ್ಮತೃಪ್ತಿ ಸಿಗುತ್ತವೆ. ಆ ಶಿವನ ದಯೆಯಿಂದಾಗಿ ನನಗೆ ಒಳ್ಳೆಯ ಆರೋಗ್ಯವಿದೆ. ಇಂತಹ ವಯಸ್ಸಿನಲ್ಲಿಯೂ ನನಗೆ ಶಿವಲಿಂಗಗಳನ್ನು ತಯಾರಿಸುವ ಶಕ್ತಿ ನೀಡಿದ್ದಾನೆ. ನನಗೆ ಶಕ್ತಿ ಇರುವವರೆಗೂ ಈ ಕೆಲಸ ಮುಂದುವರಿಸುತ್ತೇನೆ ಎಂದು ಪ್ರತಿಕ್ರಿಯಿಸಿದರು. ಎಷ್ಟು ದಿನ ತಗೊಂಡ್ರೆ ಇವರ ಈ ಸಾಧನೆ ಕಂಡು ಹಲವು ಸಂಘ ಸಂಸ್ಥೆಗಳು ಗೌರವಿಸಿ ಮುಕ್ತ ಕಂಡದಿಂದ ಶ್ಲಾಘಿಸಿದ್ದಾರೆ. ಇತ್ತೀಚೆಗೆ ಹೈಕೋರ್ಟ್ ನಿವೃತ್ತ ನ್ಯಾಯಾಧೀಶ ಅರಳಿ ನಾಗರಾಜ್ ರಾಧಮ್ಮನವರ ಮನೆಗೆ ಬಂದು ಈಕೆ ತಯಾರಿಸುವ ಲಿಂಗಗಳನ್ನು ನೋಡಿ ಈಕೆಯ ಸೇವಾ ಮನೋಭಾವನೆಯನ್ನು ಕೊಂಡಾಡಿ ಸನ್ಮಾನ ಮಾಡಿದರು. ಈಕೆ ತಯಾರಿಸಿರುವ ಶಿವಲಿಂಗಗಳನ್ನು ನೋಡಲು ದಿನಪ್ರತಿ 100 ಭಕ್ತರು ಆಗಮಿಸಿ ಕಣ್ತುಂಬಿಸಿಕೊಳ್ಳುತ್ತಾರೆ. ಒಟ್ಟಾರೆ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಶಿವಲಿಂಗಗಳನ್ನು ತಯಾರಿಸಿ ಶಿವರಾತ್ರಿ ಹಬ್ಬಕ್ಕೆ ಉಚಿತವಾಗಿ ನೀಡುವ ಈ ಅಜ್ಜಿಯ ಭಕ್ತಿ ಹಾಗೂ ತ್ಯಾಗ ಮನೋಭಾವನೆಗೆ ಎಲ್ಲರೂ
ಆಕ್ಸೆಪ್ಟ್ ಹೇಳಲೇಬೇಕು. ಸ್ಪೆಷಲ್ ಬ್ಯೂರೋ ರಿಪೋರ್ಟ್, ಶ್ರೀನಾಥ್, ಈ ಡಿಜಿಟಲ್ ನ್ಯೂಸ್, ಪಾವಗಡ. ನೆಲಮಂಗಲದ ಶತಶೃಂಗ ಸೇವಾಶ್ರಮದಲ್ಲಿ ಅನಾಥರಿಗೆ ಉಚಿತ ಆರೋಗ್ಯ ಶಿಬಿರ ಏರ್ಪಡಿಸಲಾಗಿತ್ತು. ನೆಲಮಂಗಲದ ಶತಶೃಂಗ ಸೇವಾಶ್ರಮದಲ್ಲಿ ಲಯನ್ಸ್ ಕ್ಲಬ್ ಸಹಯೋಗದಲ್ಲಿ ವಿದೇಶಿಯರಿಂದ ಸಂಗೀತ ಥೆರಪಿ ಚಿಕಿತ್ಸೆ ಮೂಲಕ ಅನಾಥರಿಗೆ ಉಚಿತ ಆರೋಗ್ಯ ಶಿಬಿರ ಏರ್ಪಡಿಸಲಾಗಿತ್ತು. ವಯಸ್ಸಾದ ತಂದೆ ತಾಯಂದಿರನ್ನು, ಮನೆಯಲ್ಲಿನ ವಯೋವೃದ್ಧರನ್ನು ಸ್ವಂತ ಕುಟುಂಬದವರೇ ನೋಡಿಕೊಳ್ಳಲು ಹಿನ್ನೆಟ್ಟು ಹಾಕುವ ಆಧುನಿಕ ಯುಗದಲ್ಲಿ ವೃದ್ಧರ, ವಿಕಲಚೇತನ ಮಕ್ಕಳಿಗೆ ದುಬಾರಿ ಚಿಕಿತ್ಸೆಗಳನ್ನು ನೀಡಲು ವಿದೇಶಿಯರ ಸಂಗೀತ ಥೆರಪಿ ಮೂಲಕ ಬೆಂಗಳೂರಿನ ಲಯನ್ಸ್ ಸಂಸ್ಥೆ ಮುಂದಾಗಿದೆ. ಹೌದು, ಹೀಗೆ ಅಪರೂಪಕ್ಕೆ ಬಹಳ ಸಂತಸದಿಂದಿರೋ ವೃದ್ಧರು, ಶ್ರವಣ ಹಾಗೂ ಧ್ವನಿಹೀನ ಮಕ್ಕಳು ಸೇರಿದಂತೆ ಸುಮಾರು 200-250 ಮಂದಿಗೆ ಬೆಂಗಳೂರಿನ ಲಯನ್ಸ್ ಸಂಸ್ಥೆ ದುಬಾರಿ ವೆಚ್ಚದ ಚಿಕಿತ್ಸೆಗಳನ್ನು ಉಚಿತವಾಗಿ ನೀಡಲು ಮುಂದಾಗಿದ್ದು, ಇಲ್ಲಿ ವಿಶೇಷವಾಗಿ ಜಪಾನ್ ದೇಶದ ವೈದ್ಯರು ಹಾಗೂ ಕಲಾವಿದರ ತಂಡ ಪ್ರಕೃತಿಯಲ್ಲಿನ ಸಸ್ಯಗಳಿಗೆ ರೋಗ ಗುಣಪಡಿಸುವ ಶಕ್ತಿ ಇದ್ದು, ಇಂತಹ ಅನೇಕ ಸಸ್ಯ ಪ್ರಭೇದಗಳನ್ನು ಸಂಗ್ರಹಿಸಿ ಅವುಗಳಲ್ಲಿ ಸಂಗೀತ ಸೃಷ್ಟಿಸಿ ಚಿಕಿತ್ಸೆ ನೀಡುವ ವಿಧಾನವನ್ನು ಇಲ್ಲಿ ಪರಿಚಯಿಸುತ್ತಿದ್ದಾರೆ. ಇನ್ನು ವಿದೇಶಿ ವೈದ್ಯರು ಮಕ್ಕಳಿಗೆ ಚಿಕಿತ್ಸೆ ಜೊತೆಗೆ ಮನೋರಂಜನೆ ಕೂಡ ನೀಡಿ ತಾವು ಸಹ ಖುಷಿಪಟ್ಟರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಟ್ರಸ್ಟ್ನ ಶತಶೃಂಗ ಸ್ವಾಮೀಜಿ ಅವರು, ಇನ್ನು ಮಂಡಿ ನೋವು, ಬೆನ್ನು ನೋವು, ಕತ್ತು ನೋವು, ಹೀಗೆ ಹಲವಾರು ಸಮಸ್ಯೆಗಳಿಂದ ಬಳಲುತ್ತಿರುವ ವಯೋವೃದ್ಧರಿಗೆ ಮೆಡಿಸಿನ್ ಬದಲಾಗಿ ಹಲವಾರು ಥೆರಪಿಗಳ ಮೂಲಕ ಚಿಕಿತ್ಸೆ ನೀಡಲು ಮುಂದಾಗಿರುವುದು ಹೆಮ್ಮೆಯ ವಿಷಯ. ಇಂತಹ ದುಬಾರಿ ಚಿಕಿತ್ಸೆಗಳನ್ನು ವಿದೇಶಿ ಸಂಸ್ಥೆಗಳು ಸಾಥ್ ನೀಡುತ್ತಿರುವುದು ಖುಷಿಯಾಗಿದೆ ಎಂದು ತಿಳಿಸಿದರು. ಇವತ್ತು ನಮ್ಮ ಆಶ್ರಮದಲ್ಲಿ ಬಹಳ ವಿಶೇಷವಾದಂತಹ ಒಂದು ಕಾರ್ಯಕ್ರಮ ಶ್ರೀ ಸನ್ಮಾನ್ಯ ಶಿವಕುಮಾರ್ ರವರಿಂದ ಲಯನ್ಸ್ ಕ್ಲಬ್ ಆಫ್ ಪೀನಿಯಾ ರವರು ಈ ಆಯೋಜನೆ ಮಾಡಿದ್ದಾರೆ. 3 ದಿನಗಳಿಂದ ಇವರು ಈ ಆಶ್ರಮದಲ್ಲಿ ಈ ಪ್ಯಾರಾಮೆಡಿಕಲ್ ಸ್ಟಾಫ್ನ ಕಲಿಸ್ಕೊಟ್ಟು ನಮ್ಮ ವೃದ್ಧಾಪರನ್ನು ಹಾಗೂ ಇಲ್ಲಿನ ಒಂದು ವಿಶೇಷಚೇತನ ಮಕ್ಕಳಿಗೆ ಅವರ ಒಂದು ಥೆರಪಿಯನ್ನು ಕೊಟ್ಟು ಬಹಳಷ್ಟು ಸುಧಾರಣೆ ಕಂಡು ಬಂದಿದೆ. ನಮ್ಮಲ್ಲಿ ಆಲೋಪಟಿಕೆ ಮಾರು ಹೋಗಿರುವಂಥ ನಮ್ಮ ಎಲ್ಲ ಇಲ್ಲಿನ ಫಲಾನುಭವಿಗಳು ಇದೇ ಮೊದಲ ಬಾರಿಗೆ ಈ ಪ್ಯಾರಾಮೆಡಿಕಲಲ್ಲಿ ಥೆರಪಿ ತೆಗೆದುಕೊಂಡು ನಮಗೆ ತುಂಬ ಚೆನ್ನಾಗಾಗಿದ್ದೀವಿ. ಯಾಕೆಂದರೆ ಸ್ಟ್ರೆಚರಲ್ಲಿ ಮಲಗಿಸ್ಕೊಂಡು ಹೋಗಿ ಅವರ ಒಂದು ಚಿಕಿತ್ಸೆಯಿಂದ ತಕ್ಷಣ 1/2 ಗಂಟೆ ಚಿಕಿತ್ಸೆಗೆ ಅವರು ಕೆಳಗಿಳಿದು ಬಂದರು ಅಂತ ಕೇಳಿ ನಮಗೆ ತುಂಬ ಸಂತೋಷ ಆಗ್ತಾ ಇದೆ. ಈ ಒಂದು ಕಾರ್ಯಕ್ರಮ ಆಯೋಜಿಸತಕ್ಕಂಥ ಶಿವಕುಮಾರ್ ಅವರಿಗೆ ನಮ್ಮ ಆಶ್ರಮದ ಪರವಾಗಿ ಹಾಗೂ ನಮ್ಮ ಎಲ್ಲ ಪದಾಧಿಕಾರಿಗಳ ಪರವಾಗಿ ನಾವು ಧನ್ಯವಾದಗಳನ್ನ ಹೇಳ್ತಾ ಇದ್ದೀವಿ. ಒಟ್ಟಾರೆ ಇಳಿ ವಯಸ್ಸಿನಲ್ಲಿ ಯಾರಿಗೂ ಹೇಳಿಕೊಳ್ಳಲಾಗದಂತಹ ನೋವಿನಿಂದ ಬಳಲುವ ವೃದ್ಧರು, ಅನಾಥರ ಪಾಲಿಗೆ ಈ ಸಂಗೀತ ಥೆರಪಿ ಆರೋಗ್ಯದ ಶಿಬಿರ ವರದಾನವಾಗಿ ಪರಿಣಮಿಸಿದೆ. ನಿಂತ್ಕೊಳ್ಳೋಕ್ಕಾಗಲ್ಲ, ಕುಂತ್ಕೊಳ್ಳೋಕ್ಕಾಗಲ್ಲ, ಆರೋಗ್ಯದ ಸಮಸ್ಯೆ ತುಂಬ ಇದೆ. ಈ ಒಂದು ಇದರಲ್ಲಿ ನಾವು ಇವತ್ತಿನ ದಿವಸ ಲಯನ್ಸ್ ಕ್ಲಬ್ಬಲ್ಲಿ ಸುಮಾರು ಒಂದು 8-10 ಲಯನ್ಸ್ ಕ್ಲಬ್ ಕೂಡ ಜಾಯ್ನ್ ಆಗಿದೆ. ನಾನು ರಾಯಲ್ ಪ್ಯಾಲೇಸ್, ಬೆಂಗಳೂರು ರಾಯಲ್ ಪ್ಯಾಲೇಸ್ ಅಧ್ಯಕ್ಷ ಕೂಡ. ನಾವು ಇವತ್ತೆಲ್ಲ ನಾವೆಲ್ಲ ಕ್ಲಬ್ಬರು ಸೇರಿ ಜೊತೆಗೆ ಇವತ್ತು ಡೆನ್ಮಾರ್ಕು, ಜಪಾನು ಮತ್ತು ಸ್ವೀಡನ್ನಿಂದ ಕೂಡ ಇವತ್ತು ಕಲಾವಿದರು ಬಂದು ಈ ಒಂದು ಆಶ್ರಮದಲ್ಲಿ ಎಲ್ಲ ಮಕ್ಕಳಿಗೂ ಒಂದು ಒಂದು ಗಿಡಗಳಿಂದ ಸಂಗೀತ ಬರೋವಂಥ ಇದನ್ನು ಕಂಡಿಡಿದು ಅದು ಜಗತ್ತಲ್ಲೇ ಕೂಡ ಈ ಥರದ್ದು ಒಂದು ಯಾರೂ ಕಂಡಿಡಿದಿಲ್ಲ ಅಂತ ಒಂದು ಕಾರ್ಯಕ್ರಮನ ಇವತ್ತು ಈ ಆಶ್ರಮದಲ್ಲಿ ಆಯೋಜನೆ ಮಾಡಿದ್ವಿ. ಮತ್ತು ಡಾಕ್ಟರ್ ಮೋಹನ್ ಅಂತ ಅವರು ಇವತ್ತು ಈ ಎಲ್ಲ ವೃದ್ಧರಿಗೆ ಮತ್ತು ಮಾತು ಬರೆದ ಮಕ್ಕಳಿಗೆಲ್ಲ ಇವತ್ತು ಮೆಡಿಸಿನ್ ಥೆರಪಿ ಮಾಡಿ ಗುಣಮುಖ ಆಗುವಂಥ ಪ್ರಯತ್ನ ಮಾಡಿದರೆ. ತಗ್ಗಿಕುಪ್ಪೆ ಶ್ರೀಧರ್, ಈ ಡಿಜಿಟಲ್ ನ್ಯೂಸ್, ನೆಲಮಂಗಲ. ಮಾಗಡಿಯ ಬಾಣವಾಡಿಯಲ್ಲಿ ಪ್ಲಾಸ್ಟಿಕ್ ತ್ಯಾಜ್ಯ ಮುಕ್ತ ಆಂದೋಲನ ಅರಿವು ಕಾರ್ಯಕ್ರಮ ಆಯೋಜಿಸಿದ್ದರು. ಮಾಗಡಿ ತಾಲೂಕಿನ ಬಾಣವಾಡಿ ಗ್ರಾಮದಲ್ಲಿ ಗ್ರಾಮ ಪಂಚಾಯತಿ ವತಿಯಿಂದ ಸಂಜೀವಿನಿ ಸ್ವಸಹಾಯ ಮಹಿಳಾ ಸಂಘಗಳ ಗ್ರಾಮ ಮಟ್ಟದ ರಚನಾ ಸಭೆ ಹಾಗೂ ಪ್ಲಾಸ್ಟಿಕ್ ತ್ಯಾಜ್ಯ ಮುಕ್ತ ಆಂದೋಲನ ಅರಿವು ಕಾರ್ಯಕ್ರಮ ಆಯೋಜಿಸಿದ್ದರು. ಕಾರ್ಯಕ್ರಮಕ್ಕೆ ಗ್ರಾಮ ಪಂಚಾಯತಿ ಅಧ್ಯಕ್ಷೆ ನೇತ್ರಾವತಿ ದೀಪ ಬೆಳಗುವುದರ ಮೂಲಕ ಚಾಲನೆ ನೀಡಿದರು. ಅರಿವು ಮೂಡಿಸುವ ಕಾರ್ಯಕ್ರಮದಲ್ಲಿ ಸ್ವಸಹಾಯ ಗುಂಪುಗಳ ಮಹಿಳೆಯರು ಸೇರಿದಂತೆ ಸಾರ್ವಜನಿಕರು ಸಭೆಯಲ್ಲಿ ಭಾಗವಹಿಸಿ ಪ್ಲಾಸ್ಟಿಕ್ ತ್ಯಾಜ್ಯ ಮುಕ್ತ ಆಂದೋಲನ ಹಾಗೂ ಸಂಗ್ರಹಣಾ ಅಭಿಯಾನದ ಮಾಹಿತಿ ಪಡೆದರು.
ಸಭೆಯಲ್ಲಿ ಸ್ಥಳದಲ್ಲೇ ಬಾಣವಾಡಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಮಹಿಳೆಯರ ಸ್ವಸಹಾಯ ಗುಂಪುಗಳಿಗೆ ಮಾಹಿತಿ ನೀಡಿದರು. ಇದೇ ವೇಳೆಯಲ್ಲಿ ಸಂಜೀವಿನಿ ನೂತನ ಗ್ರಾಮ ಪಂಚಾಯತಿ ಮಟ್ಟದ ಮಹಿಳಾ ಸಂಘದ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿದರು. ಇದೇ ವೇಳೆಯಲ್ಲಿ ಮಹಿಳೆಯರಿಗೆ ಸಿಗುವ ಹಲವಾರು ಯೋಜನೆ ಸೇರಿದಂತೆ ಹಲವಾರು ಪ್ರಯೋಜನಗಳನ್ನು ತಾಲೂಕು ಸಂಜೀವಿನಿ ಸಂಘಟನೆಯ ಅಧಿಕಾರಿ ವಿವರಿಸಿದರು. ಕಾರ್ಯಕ್ರಮದಲ್ಲಿ ಬಾಣವಾಡಿ ಗ್ರಾಮ ಪಂಚಾಯತಿಯ ನೂತನ ಅಧ್ಯಕ್ಷೆ ನೇತ್ರಾವತಿ ಮಾತನಾಡಿ, ನಮ್ಮ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಲ್ಲಿ ಅತ್ಯಂತ ಯಶಸ್ವಿ ಯೋಜನೆ ರಾಜ್ಯ ಗ್ರಾಮೀಣ ಜೀವನೋಪಾಯ ಸಂವರ್ಧನ ಸಂಸ್ಥೆ ಉತ್ತಮ ಕೆಲಸ ಮಾಡುತ್ತದೆ. ಮಹಿಳೆಯರು ಸ್ವಾವಲಂಬಿಯಾಗಬೇಕು. ಈ ನಿಟ್ಟಿನಲ್ಲಿ ಎನ್ಆರ್ಎಲ್ಎಂ ಸ್ವಸಹಾಯ ಸಂಘ ಉತ್ತಮವಾಗಿದೆ. ಇದರ ಪ್ರಯೋಜನವನ್ನು ಗ್ರಾಮೀಣ ಭಾಗದ ಮಹಿಳೆಯರು ಪಡೆದುಕೊಳ್ಳುವ ಮೂಲಕ ಸ್ವಾವಲಂಬಿಗಳಾಗಬೇಕೆಂದು ತಿಳಿಸಿದರು. ಸ್ವಸಹಾಯ ಸಂಘ ಮಾಡ್ತಿರೋದೇ ಮಹಿಳೆಯರ ಸಬಲೀಕರಣಕ್ಕೋಸ್ಕರ. ಇನ್ನು ತುಂಬಾ ಹೆಚ್ಚು ಜನ ಬಂದು ಈ ಸಭೆನ ತುಂಬಾ ಉತ್ತಮಗೊಳಿಸಬೇಕಾಗಿತ್ತು ಅಂತ ಕೇಳ್ಕೊಂತಿದ್ವಿ. ಆದ್ರೆ ಕಡಿಮೆ ಜನ ಬಂದಿದ್ದಾರೆ, ಇನ್ನೂ ಜಾಸ್ತಿ ಜನ ಬರಬೇಕಾಗಿತ್ತು. ಇದರಲ್ಲಿ ಇವ್ರು ಏನೇನು ಅನುಕೂಲ ಮಾಡಿಕೊಡ್ತಾ ಇದಾರೆ ಈ ಸ್ವಸಹಾಯ ಸಂಘದಿಂದ ಅಂತ ಅಂದ್ರೆ, ಟೈಲರಿಂಗ್ ಇರ್ಬೋದು, ಮತ್ತೆ ಮಶ್ರೂಮ್ ಬೆಳೆಯೋದಿರ್ಬೋದು, ಮತ್ತೆ ಬ್ಯೂಟಿಷಿಯನ್ ಕೋರ್ಸ್ ಇರ್ಬೋದು, ಆಮೇಲೆ ಹೈನುಗಾರಿಕೆಗಳನ್ನ, ಇವನ್ನೆಲ್ಲಾನು ಸದುಪಯೋಗ ಪಡಿಸ್ಕೊಂಡು ಎಲ್ಲಾ ಮಹಿಳೆಯರು ಮುಂದೆ ಬರಲಿ ಅನ್ನೋದೇ ಈ ಸ್ವಸಹಾಯ ಸಂಘದ ಉದ್ದೇಶ ಆಗಿರೋದು. ಸೊ ಅವರೆಲ್ಲರೂ ಬಂದು ಇನ್ನೂ ತುಂಬ ಬರಬೇಕಾಗಿತ್ತು, ಬಂದು ಇದು ಸದುಪಯೋಗನ ಪಡಿಸ್ಕೊಂಡ್ರೆ ಆವಾಗ ನಮ್ಮ ದೇಶ ಮಹಿಳೆಯರ ಸಬಲೀಕರಣ ಆಗೋಕ್ಕೆ ತುಂಬ ಅನುಕೂಲ ಆಗುತ್ತೆ. ನಂತರ ಮಾತನಾಡಿದ ಸಂಜೀವಿ ಸಂಸ್ಥೆಯ ಜಿಲ್ಲಾ ವ್ಯವಸ್ಥಾಪಕ ನಾಗರಾಜ್ ಮಾತನಾಡಿ, ಈಗಾಗಲೇ ಗ್ರಾಮೀಣ ಮಹಿಳೆಯರ ಹತ್ತಿರ ಹಲವಾರು ಕೌಶಲ್ಯ ಆಧಾರಿತ ಉದ್ಯೋಗಗಳಿವೆ. ಅವುಗಳಿಗೆ ನಮ್ಮ ಸಂಜೀವಿನಿ ಸಂಸ್ಥೆ ಉತ್ತೇಜನ ನೀಡಿ ಗ್ರಾಮೀಣ ಮಹಿಳೆಯರನ್ನು ಸ್ವಾವಲಂಬಿಗಳನ್ನಾಗಿಸುವ ಗುರಿ ಹೊಂದಿದ್ದು, ಈಗಾಗಲೇ ಜಿಲ್ಲೆಯಾದ್ಯಂತ 127 ಗ್ರಾಮ ಪಂಚಾಯತಿಗಳಲ್ಲಿ 104 ಗ್ರಾಮ ಪಂಚಾಯತಿಗಳನ್ನು ಒಟ್ಟುಗೂಡಿಸಿ ನಮ್ಮ ಸಂಜೀವಿನಿ ಬಗ್ಗೆ ತಿಳಿಸಿದ್ದೇವೆ ಎಂದು ತಿಳಿಸಿದರು. ಎನ್ಆರ್ಎಲ್ಎಂ ಸಂಜೀವಿನಿ ಅಂತಕ್ಕಂಥದ್ದು ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ. ಇದನ್ನು ನಮ್ಮ ರಾಮನಗರ ಜಿಲ್ಲೆಯಲ್ಲಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಶ್ರೀ ವಿಕ್ರಮ್ ಸರ್ ಅವರ ನೇತೃತ್ವದಲ್ಲಿ ನಾವು ಅನುಷ್ಠಾನ ಮಾಡ್ತಾಯಿದ್ದೀವಿ. ಏನು ಇದು ಯೋಜನೆ ಅನುಕೂಲಗಳು ಅಂತಂದರೆ, ಗ್ರಾಮೀಣ ಪ್ರದೇಶದ ಸ್ವಸಹಾಯ ಸಂಘದ ಮೂಲಕ ಅವರ ಅಭ್ಯುದಯ ಸಾಧಿಸುವಂಥದ್ದು. ಬಡತನ ನಿವಾರಣೆ ಮಾಡಲಿಕ್ಕೆ ದುಡಿಮೆ ಒಂದೇ ಕಾರಣ ಅನ್ನೋ ಒಂದು ನಂಬಿಕೆಯಲ್ಲಿ ಎಲ್ಲರೂ ಸ್ವಯಂ ಉದ್ಯೋಗಗಳನ್ನ ಮಾಡ್ಕೋಬೇಕು. ಈಗಾಗಲೇ ಗ್ರಾಮೀಣ ಮಹಿಳೆಯರಿಗೆ ಭಾಳಷ್ಟು ಕೌಶಲ್ಯಗಳಿದ್ದಾವೆ. ಒಂದು ಹಪ್ಪಳ ಉಪ್ಪಿನಕಾಯಿ ಮಾಡ್ಬೋದು, ಪುಳಿಯೋಗರೆ ಪುಡಿ ಇರ್ಬೋದು, ಈ ಥರದ್ದೆಲ್ಲ ಭಾಳಷ್ಟು ಕೌಶಲ್ಯಗಳಿದ್ದಾವೆ. ಅದನ್ನು ನಾವು ಜಸ್ಟ್ ನಾವು ಆ ಕೌಶಲ್ಯಕ್ಕೆ ಸಾಣೆ ಹಿಡಿಯೋ ಕೆಲಸನ ನಮ್ಮ ಯೋಜನೆ ಮುಖಾಂತರ ಮಾಡ್ತಾಯಿದ್ದೀವಿ. ಈ ಒಂದು ಯೋಜನೆ ಇಷ್ಟು ನಮ್ಮ ಜಿಲ್ಲೆಯಲ್ಲಿ ಯಶಸ್ವಿ ಆಗಲಿಕ್ಕೆ ನಮ್ಮ ಸಿಇಒ ಸರ್ ಅವರ ಒಂದು ಜಾಗರೂಕತೆ, ಅವರ ಒಂದು ಮೇಲ್ವಿಚಾರಣೆ ಭಾಳ ಮುಖ್ಯವಾಗಿದೆ. ನಾವು ಈಗಾಗಲೇ ನಮ್ಮ 127 ಗ್ರಾಮ ಪಂಚಾಯತಿಗಳಲ್ಲಿ ಹೆಚ್ಚು ಕಮ್ಮಿ ನಾವು 105-106. ಇನ್ನು ಈ ಸಂದರ್ಭದಲ್ಲಿ ಬಾಣವಾಡಿ ಗ್ರಾಮ ಪಂಚಾಯತಿ ಅಧ್ಯಕ್ಷೆ ನೇತ್ರಾವತಿ, ಉಪಾಧ್ಯಕ್ಷ ಸುಬ್ಬಣ್ಣ ಪ್ರಭು, ಜಿಲ್ಲಾ ವ್ಯವಸ್ಥಾಪಕ ನಟರಾಜ್, ತಾಲೂಕು ಅಧಿಕಾರಿ ಮೀನಾ ಇತರರು ಹಾಜರಿದ್ದರು. ತಗ್ಗಿಕುಪ್ಪೆ ಶ್ರೀಧರ್, ಈ ಡಿಜಿಟಲ್ ನ್ಯೂಸ್, ಮಾಗಡಿ. ತುಮಕೂರು ಮಹಾನಗರ ಪಾಲಿಕೆಯ ವಿವಿಧ ಸ್ಥಾಯಿ ಸಮಿತಿಗಳಿಗೆ ಅಧ್ಯಕ್ಷರುಗಳನ್ನು ಅವಿರೋಧವಾಗಿ ಆಯ್ಕೆ ಮಾಡಲಾಯಿತು. ತುಮಕೂರು ಮಹಾನಗರ ಪಾಲಿಕೆಗೆ ವಿವಿಧ ಸ್ಥಾಯಿ ಸಮಿತಿಗಳಿಗೆ ಅಧ್ಯಕ್ಷರುಗಳನ್ನು ಅವಿರೋಧವಾಗಿ ಆಯ್ಕೆ ಮಾಡಲಾಯಿತು. ತೆರಿಗೆ ನಿರ್ಧಾರಣೆ ಮತ್ತು ಹಣಕಾಸು ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ 5ನೇ ವಾರ್ಡಿನ ಕಾಂಗ್ರೆಸ್ ಸದಸ್ಯ ಟಿಎಂ ಮಹೇಶ್ ಅವರು ಆಯ್ಕೆಯಾದರು. ಆರೋಗ್ಯ ಮತ್ತು ಶಿಕ್ಷಣ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ 23ನೇ ವಾರ್ಡಿನ ಜೆಡಿಎಸ್ನ ಸದಸ್ಯ ಟಿಕೆ ನರಸಿಂಹಮೂರ್ತಿ ಅವರು ಆಯ್ಕೆಯಾದರು. ಪಟ್ಟಣ ಯೋಜನೆ ಮತ್ತು ಸುಧಾರಣಾ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ಬಿಜೆಪಿಯ 26ನೇ ವಾರ್ಡಿನ ಸದಸ್ಯ ಎಚ್ ಮಲ್ಲಿಕಾರ್ಜುನಯ್ಯ ಆಯ್ಕೆಯಾದರು. ಲೆಕ್ಕಪತ್ರ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ಬಿಜೆಪಿಯ 27ನೇ ವಾರ್ಡಿನ ಸದಸ್ಯ ಚಂದ್ರಕಲರ್ ಅವರು ಆಯ್ಕೆಯಾದರು. ವಿವಿಧ ಸ್ಥಾಯಿ ಸಮಿತಿಗಳಿಗೆ ಅಧ್ಯಕ್ಷ ಸ್ಥಾನಕ್ಕೆ ಒಬ್ಬೊಬ್ಬರೇ ನಾಮಪತ್ರ ಸಲ್ಲಿಸಿದ್ದರಿಂದ ಎಲ್ಲರೂ ಅವಿರೋಧವಾಗಿ ಆಯ್ಕೆಯಾದರು. ಪಾಲಿಕೆಯ ಮೇಯರ್ ಫರಿತಾ ಬೇಗಂ, ಉಪಮೇಯರ್ ಶಶಿಕಲಾ ಗಂಗಾ ಅನುಮಯ್ಯ, ಆಯುಕ್ತ ಭೂಬಾಲನ್ ರವರು ಅಧ್ಯಕ್ಷರ ಆಯ್ಕೆ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡಿದ್ದರು. ಆನಂತರ ನೂತನ ಸ್ಥಾಯಿ ಸಮಿತಿ ಅಧ್ಯಕ್ಷರುಗಳನ್ನು ಮೇಯರ್ ಆದಿಯಾಗಿ ಸದಸ್ಯರುಗಳು ಅಭಿನಂದಿಸಿದರು. ತುಮಕೂರಿನಲ್ಲಿ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳ ಪ್ರತಿಮೆ ಸ್ಥಾಪನೆ ಮಾಡಲು ರೋಟರಿ ಕ್ಲಬ್ ಮುಂದಾಗಿದೆ ಎಂದು ಪಾಲಿಕೆಯ ಮೇಯರ್ ಫರಿದಾ ಬೇಗಂ ಪ್ರಕಟಿಸಿದ್ದಾರೆ. ತುಮಕೂರಿನಲ್ಲಿ ರೋಟರಿ ಕ್ಲಬ್ ಮತ್ತು ಸ್ಮಾರ್ಟ್ ಸಿಟಿ ಸಹಕಾರದೊಂದಿಗೆ ಲಿಂಗೈಕ್ಯ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳ ಪುತ್ಥಳಿ ಸ್ಥಾಪನೆ ಮಾಡಲಾಗುವುದೆಂದು ಪಾಲಿಕೆಯ ಮೇಯರ್ ಫರೀದಾ ಬೇಗಂ ರವರು ಪ್ರಕಟಿಸಿದ್ದಾರೆ. ರೋಟರಿ ಕ್ಲಬ್ 30 ಲಕ್ಷ ರು ನೀಡಲಿದ್ದು, ಇದರ ಜೊತೆಗೆ ಸ್ಮಾರ್ಟ್ ಸಿಟಿಯಿಂದ ಸಹ ಆರ್ಥಿಕ ನೆರವು ನೀಡಲು ಪಾಲಿಕೆ ಆಯುಕ್ತ ಭೂಬಾಲನ್ ರವರು ಒಪ್ಪಿದ್ದಾರೆಂದು ಮೇಯರ್ ಸಭೆಯಲ್ಲಿ ತಿಳಿಸಿದರು. ಆದ್ರೂ ಇಲ್ಲೇ ಅವರು ನಡೀತಾ ಇದ್ದಾರೆ ಅಂತ ನಮ್ಮ ಭಾವನೆ ಅದು. ಅದಕ್ಕೆ ಅವ್ರದ್ದು
ಒಂದು ಸ್ಟ್ಯಾಚ್ಯೂ ಸ್ಥಾಪನೆ ಮಾಡಬೇಕು ಅಂತ ನಮ್ದೆಲ್ಲರೂ ಕನಸಿತ್ತು. ನಮ್ಮ ಎಲ್ಲ ಸದಸ್ಯರಿಗೂ ಅದ್ರದ್ದು ಒಂದು ಡ್ರೀಮ್ ಇದೆ. ಅದಕ್ಕೆ ಒಂದು ವೆರಿ ವೆರಿ ಲೈಕ್ ತುಂಬಾ ಚೆನ್ನಾಗಿ ಪ್ರಸ್ತಾಪ ನಿನ್ನೆ ಬಂತು ನಮ್ಮ ಮುಂದೆ ರೋಟರಿ ಕ್ಲಬ್ ಇಂದ. ನಾವು ಅವ್ರಿಗೆ ಈ ಮಾಧ್ಯಮದಿಂದ ನಾನು ಅವ್ರಿಗೆ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಅವರು ಒಂದು ಇನಿಷಿಯಲ್ ಸ್ಟೆಪ್ ತಗೊಂಡಿದ್ದಾರೆ. ಆ ಪ್ರತಿಮೆವನ್ನ ನಮ್ಮ ಶ್ರೀ ಶ್ರೀ ಶಿವಕುಮಾರ್ ಸ್ವಾಮೀಜಿ ಅವರು ಹೇಳಿದ್ದಾರೆ, ಅವ್ರ ಪ್ರತಿಮೆವನ್ನ ಸ್ಥಾಪಿಸಲು ಒಂದು ವೆರಿ ಇನಿಷಿಯಲ್ ಸ್ಟೇಜ್ ತಗೊಂಡಿದ್ದಾರೆ. ಅವರು ಅವ್ರ ಕಡೆಯಿಂದ 30 ಲಕ್ಷ ದಾನವನ್ನು ಕೊಡಕ್ಕೆ ರೆಡಿ ಆದ ಮುಂದೆ ಸ್ಥಾಪನೆ ಮಾಡಿದ್ದಾರೆ. ನಿಜವಾಗ್ಲೂ ಇದು ತುಂಬಾ ಖುಷಿ ಮತ್ತು ಹೆಮ್ಮೆಯ ವಿಷಯ. ಅದಕ್ಕೆ ಅಷ್ಟರಲ್ಲೇ ಆಗಲ್ಲ ಅದು ಅಂತ ನಿಮಗೂ ಗೊತ್ತು ನನಗೂ ಗೊತ್ತಿದೆ. ಅದಕ್ಕೆ ನಮ್ಮ ಮಹಾಪಾಲಿಕೆ ಸದಾ ಆಯುಕ್ತರಾದ ಗೋಪಾಲನ್ ಅವರು ಅದಕ್ಕೆ ಇನ್ನೊಷ್ಟು ಮುಂದೆ ಹೋಗಿ ನಾನು ಏನೇನು ಅದರದ್ದು ನೆಕ್ಸ್ಟ್ ಏನೇನು ಎಕ್ಸ್ಪೆನ್ಸಸ್ ಬರುತ್ತೆ ಅದು ನಾನು ಸ್ಮಾರ್ಟ್ ಸಿಟಿಯಿಂದ ಹಾಕ್ತೀನಿ ಎಷ್ಟೇ ಆಗಲಿ ಅಂತ ಒಪ್ಪಿದ್ದಾರೆ. ಅವ್ರಿಗೂ ಕೂಡ ನಾನು ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ತುಮಕೂರಿನ ಶಿವಕುಮಾರ ಸ್ವಾಮಿ ವೃತ್ತದ ಬಳಿ ಸುಸಜ್ಜಿತ ಉದ್ಯಾನವನ ನಿರ್ಮಿಸಿ ಅದರಲ್ಲಿ ಶ್ರೀಗಳ ಪ್ರತಿಮೆಯನ್ನು ಸ್ಥಾಪನೆ ಮಾಡುವ ಉದ್ದೇಶ ಹೊಂದಲಾಗಿದೆ ಎಂದು ಆಯುಕ್ತ ಭೂಬಾಲನ್ ತಿಳಿಸಿದ್ದಾರೆ. 4 ತಿಂಗಳೊಳಗೆ ಉದ್ಯಾನವನವನ್ನು ಸುಸಜ್ಜಿತವಾಗಿ ನಿರ್ಮಿಸಲಾಗುವುದೆಂದು ಹೇಳಿದರು. ಬಟ್ ಆ ಟೈಮಲ್ಲಿ ಶಿವಕುಮಾರ ಸ್ವಾಮೀಜಿ ಅವರ ಹೆಸರಲ್ಲಿ ಇರುವ ಪಾರ್ಕ್ ಅಲ್ಲಿ ಒಂದು ಸ್ಟ್ಯಾಚ್ಯೂ ಅವರದ್ದು ಇದಾದ್ರೆ ತುಂಬಾ ಚೆನ್ನಾಗಿರುತ್ತದೆ ಅನ್ನೋ ಒಂದು ಡಿಸ್ಕಷನ್ ಬಂದಿತ್ತು. ಆ ಟೈಮಲ್ಲಿ ರೋಟರಿ ಕ್ಲಬ್ ಅವರು ಕೂಡ ಅಪ್ರೋಚ್ ಮಾಡಿದ್ದಾರೆ, ನಾವು ಒಂದು ಮೂರ್ತಿಯನ್ನು ಅಲ್ಲಿ ಸ್ಥಾಪನೆ ಮಾಡಿದ್ದೀವಿ. ಜೊತೆಗೆ ಪೂಜ್ಯ ಶ್ರೀ 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 ಶಿವಕುಮಾರ ಸ್ವಾಮೀಜಿ ಅವರ ವಚನಗಳು ಒಳ್ಳೆಯ ವಾಚನಗಳಿದೆ, ಅದನ್ನು ಕೂಡ ಗ್ರಾನೈಟ್ ಕಲ್ಲಲ್ಲಿ ಬರೆದು ಅದು ಒಂದು ಸುತ್ತಲೂ ಸ್ವಾಮೀಜಿಯ ಮೂರ್ತಿ ಸುತ್ತಲೂ ಹಾಕಲಿಕ್ಕೂ ನಾವು ರೆಡಿ ಇದ್ದೀವಿ, ಆ ಖರ್ಚು ಕೂಡ ನಾವು ಮಾಡಿಕೊಳ್ಳೋದು ಏನು ಹೇಳಿದ್ರು. ಸೊ ನಾವು ಈಗ ಕೋಆರ್ಡಿನೇಟ್ ಮಾಡಿಕೊಂಡು ಅವರೇ ಮೂರ್ತಿ ಮಾಡಿ ಕೊಡುತ್ತಾರೆ, ನಾವು ಅವರು ನಮಗೆ ದುಡ್ಡು ಕೊಡಲ್ಲ, ಅವರೇ ಮೂರ್ತಿ ಮಾಡಿ ನಮಗೆ ಕೊಡುತ್ತಾರೆ, ಅವರೇ ಇನ್ಸ್ಟಾಲ್ ಮಾಡುತ್ತಾರೆ. ಜೊತೆಗೆ ನಾವು ಸ್ಮಾರ್ಟ್ ಸಿಟಿಯಿಂದ ಪಾರ್ಕ್ ಮಾಡಿದ್ವಿ. ಸೊ ಎರಡು ಪ್ಲಾನ್ ಒಟ್ಟೆ ಕೋಆರ್ಡಿನೇಟ್ ಮಾಡಿಕೊಂಡು ಅಂದ ಮೂರ್ತಿ ಇರುವ ಅದೇ ಥೀಮ್ ಅಲ್ಲಿ ಪಾರ್ಕ್ ಕೂಡ ಮಾಡಬೇಕಾಗುತ್ತೆ. ಸೊ ಎರಡು ಕೋಆರ್ಡಿನೇಟ್ ಮಾಡಿಕೊಂಡು ಮಾಡಿದ್ವಿ. ಒಂದು ತುಮಕೂರಿನ ಶಿರಾಗೇಟ್ ವೃತ್ತದಲ್ಲಿ ಸಂಗೊಳ್ಳಿ ರಾಯಣ್ಣನ ಪ್ರತಿಮೆಯನ್ನು ಅನಾವರಣ ಮಾಡಬೇಕೆಂದು ಆ ಭಾಗದ ಸದಸ್ಯ ನಳಿನ ಇಂದ್ರ ಕುಮಾರ್ ಅವರು ಸಭೆಯಲ್ಲಿ ಒತ್ತಾಯಿಸಿದರು. ಇದಕ್ಕಾಗಿ ಈಗಾಗಲೇ 10 ಲಕ್ಷ ರು ತೆಗೆದಿಡಲಾಗಿದೆ ಎಂದು ಹೇಳಿದರು. ದೇವನಹಳ್ಳಿಯಲ್ಲಿ ರೋಟರಿ ಶಾಲಾ ಆವರಣದಲ್ಲಿ ಜಿಲ್ಲಾ ರೋಟರಿ ಗವರ್ನರ್ ಭೇಟಿ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ದೇವನಹಳ್ಳಿ ಪಟ್ಟಣದ ರೋಟರಿ ಶಾಲಾ ಆವರಣದಲ್ಲಿ ರೋಟರಿ ವತಿಯಿಂದ ಜಿಲ್ಲಾ ರೋಟರಿ ಗವರ್ನರ್ ಅಧಿಕೃತ ಭೇಟಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ವಿಜಯಪುರ ಪಟ್ಟಣದ ಸುಬ್ಬಮ್ಮ ಚನ್ನಪ್ಪ ಸಮುದಾಯ ಭವನದಲ್ಲಿ ನಡೆದ ರೋಟರಿ ಜಿಲ್ಲಾ ಗವರ್ನರ್ ಭೇಟಿ ಕಾರ್ಯಕ್ರಮದಲ್ಲಿ ರೋಟರಿ ವಿಜಯವೃತ್ತ ಪತ್ರಿಕೆಯನ್ನು ಬಿಡುಗಡೆ ಮಾಡಲಾಯಿತು. ವಿಜಯಪುರ ಪಟ್ಟಣ ರೋಟರಿ ಜಿಲ್ಲಾ ಗವರ್ನರ್ ಅಧಿಕೃತ ಭೇಟಿಗಾಗಿ ಆಗಮಿಸಿದ ಡಾಕ್ಟರ್ ಸಮೀರ್ ಹರಿಹಣಿ ಅವರನ್ನು ಪ್ರವಾಸಿ ಮಂದಿರದ ಬಳಿ ಸ್ವಾಗತಿಸಲಾಯಿತು. ನಂತರ ಮಾತನಾಡಿದ ರೋಟರಿ ಜಿಲ್ಲಾಪಾಲಕ ಡಾಕ್ಟರ್ ಸಮೀರ್ ಹರಿಯಾನಿರವರು ಮಹಿಳೆಯರಲ್ಲಿ ತಾಳ್ಮೆ, ಮಾತೃಪ್ರೀತಿ, ಮಮತೆ, ಕಾರ್ಯಕ್ಷಮತೆಯಂತಹ ಗುಣಗಳು ಮೈಗೂಡಿಸಿಕೊಂಡಿರುವುದರಿಂದ ರೋಟರಿ ಸೇವಾ ಕಾರ್ಯಗಳಲ್ಲಿ ಮಹಿಳಾ ಸದಸ್ಯರ ಸಂಖ್ಯೆಯನ್ನು ಹೆಚ್ಚಿಸಿಕೊಂಡು ಸ್ತ್ರೀ ಶಕ್ತಿಯನ್ನ ಹೆಚ್ಚೆಚ್ಚು ತೊಡಗಿಸಿಕೊಳ್ಳಲಾಗುವುದು ಎಂದರು. ಎಲ್ಲ ಕ್ಲಬ್ ಅಲ್ಲೇ ಒಂದು ವಿಶೇಷವಾಗಿ ಕಲ್ಚರು ಮತ್ತೆ ಟ್ರೆಡಿಷನ್ಸ್ ನೋಡಿ ನಾವು ಸುಮಾರು ಮಾತು ಕಲ್ತ್ಕೋತೀವಿ. ಇವಾಗ ಕ್ಲೋಸ್ ಡೋರ್ ಮೀಟಿಂಗ್ ಅಲ್ಲೇ ನಮ್ದು ಡಿಸ್ಕಷನ್ ಆಯ್ತು, ಅದರಲ್ಲಿ ಕೆಲವರು ವಿಚಾರ ಅವ್ರು ಹೇಳ್ಕೊಟ್ರು, ನಾವು ಕೆಲವರು ವಿಚಾರ ಹೇಳ್ಕೊಟ್ಟಿದ್ವಿ. ಪುನಃ ಕ್ಲಬ್ ಅಸೆಂಬ್ಲಿಯಲ್ಲೇ ಒಂದು ಒಳ್ಳೆ ಡಿಸ್ಕಷನ್ ಆಯಿತು. ಸೀನಿಯರ್ ಕ್ಲಬ್ ಅಲ್ಲಿ ನಮಗೂ ಸುಮಾರು ಇನ್ಪುಟ್ ಸಿಗತ್ತೆ. ನಾವು ಇದು ಗವರ್ನರ್ ಅಧಿಕೃತ ಭೇಟಿಗೆ ಬಂದಾಗ ಮೇನ್ ಕಾರ್ಯ ಏನಂದ್ರೆ ಗವರ್ನರು ರೋಟರೀಸ್ ವಿಷನ್, ರೋಟರೀಸ್ ಥ್ರಸ್ಟ್ ಏರಿಯಾಸ್, ರೋಟರೀಸ್ ಪ್ರೂಡೆನ್ಸಿಸ್ ಕಂಪ್ಲಯನ್ಸ್ ನ ಫಸ್ಟ್ ಒಂದು ಚೆಕ್ ಮಾಡ್ತಾರೆ. ಆಮೇಲೆ ಈ ವರ್ಷದ ಏನ್ ಸ್ಟ್ರೆಸ್ ಇದೆ, ಈ ವರ್ಷದ ಏನ್ ಆಕ್ಚುಯಲ್ ಫೋಕಸ್ ಇದೆ ಅದ್ ನಾವು ಹೇಳ್ಕೊಡ್ತೀವಿ. ಮತ್ತೆ ನಿಮ್ ಕ್ಲಬ್ ಅಲ್ಲೇ ಏನ್ ಚೆನ್ನಾಗಿ ನಡೆಸ್ತಾ ಇದೆ, ಏನ್ ಒಳ್ಳೆ ಪ್ರಾಕ್ಟೀಸಸ್ ಇದೆ ಅದನ್ನ ಕಾಪಿ ಮಾಡಿ ಬೇರೆ ಕ್ಲಬ್ಗೆ ನಾವು ಅದು ಶೇರ್ ಮಾಡ್ತೀವಿ.
ಫಾರ್ ಎಕ್ಸಾಂಪಲ್ ಸುಮಾರು ಕ್ಲಬ್ ಅಲ್ಲೇ ನಾವು ಹೋದಾಗ ಸರ್ ಬೆಂಗಳೂರಿಂದ ಆಚೆ ಕ್ಲಬ್ ಅಲ್ಲಿ ಇದೆಲ್ಲ ಮಾಡೋಕ್ಕಾಗಲ್ಲ, ಬೆಂಗಳೂರಿಂದ ಆಚೆ ಕ್ಲಬ್ ಅಲ್ಲಿ ಇದು ಕಷ್ಟ ಅದು ಕಷ್ಟ. ನಾವು ಒಂದೇ ಒಂದು ಮಾತು ಹೇಳ್ತೀವಿ, ರೋಟರಿ ವಿಜಯಪುರನು ಬೆಂಗಳೂರಿಂದ ಆಚೆ ಕ್ಲಬ್ ಅಲ್ಲಿ ಕ್ಲಬ್, ಬಟ್ ಅವ್ರದ್ದು ನೋಡಿ ಅವ್ರಿಗೆ ಇದೆಲ್ಲ ತೊಂದರೆ ಇಲ್ಲ. ಸೊ ಅಲ್ಲಿ ಅವ್ರು ಮಾಡೋಕ್ಕಾದ್ರೆ ನೀವು ಖಂಡಿತ ಮಾಡೋಕ್ಕಾಗತ್ತೆ ಅಂತ. ದಟ್ ಈಸ್ ದ ಕೈಂಡ್ ಆಫ್ ಸ್ಟ್ರೆಸ್ ದಟ್ ವಿ ಪುಟ್ ಆನ್ ಕ್ಲಬ್ಸ್ ಔಟ್ಸೈಡ್ ಬ್ಯಾಂಗ್ಳೂರ್, ಬಿಕಾಸ್ ಕೆಲವು ಜನ ಎಕ್ಸ್ಕ್ಯೂಸ್ ಮಾಡ್ತಾರೆ. ರೋಟರಿ ಅಧ್ಯಕ್ಷ ಬಿ ಕೆ ನರೇಂದ್ರಕುಮಾರ್ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಬೇರೆಯವರನ್ನ ಸಂತೋಷ ಪಡಿಸುವುದರಿಂದ ಸಿಕ್ಕ ಖುಷಿಯ ಮೂಲಕ ನಾವು ಸಂತೋಷ ಪಡುವುದೇ ಶಾಶ್ವತವಾದದ್ದು. ನೋಂದವರ ಅಗತ್ಯವುಳ್ಳವರಿಗಾಗಿ ಸಹಾಯ ಮಾಡುವ ಗುಣವನ್ನ ಬೆಳೆಸಿಕೊಳ್ಳಬೇಕೆಂದರು. ಜಿಲ್ಲಾ ರೋಟರಿ ಅಸಿಸ್ಟೆಂಟ್ ಗವರ್ನರ್ ಎಎಂ ಲಕ್ಷ್ಮೀನಾರಾಯಣ ಅವರು ರೋಟರಿ ವಿಜಯ ಬುಲೆಟಿನ್ ಅನ್ನ ಬಿಡುಗಡೆ ಮಾಡಿದರು. ಮೊಳಕಾಲ್ಮೂರಿನಲ್ಲಿ ಕರವೇ ವತಿಯಿಂದ ಕಚೇರಿ ಉದ್ಘಾಟನೆ ಮತ್ತು ನೂತನ ಪದಾಧಿಕಾರಿಗಳ ಆಯ್ಕೆ ಕಾರ್ಯಕ್ರಮ ನಡೆಯಿತು. ಮೊಳಕಾಲ್ಮೂರು ಪಟ್ಟಣದ ತಾಲೂಕು ಕರವೇ ವತಿಯಿಂದ ಹಮ್ಮಿಕೊಂಡಿದ್ದ ಕಚೇರಿ ಉದ್ಘಾಟನೆ ಮತ್ತು ನೂತನ ಪದಾಧಿಕಾರಿಗಳ ಆಯ್ಕೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಇದೇ ಸಂದರ್ಭದಲ್ಲಿ ನೂತನ ಪದಾಧಿಕಾರಿಗಳ ಆಯ್ಕೆ ಮಾಡಲಾಯಿತು. ತಾಲೂಕು ಅಧ್ಯಕ್ಷರನ್ನಾಗಿ ಚಿಕ್ಕೇರಹಳ್ಳಿ ಮಹೇಶ್ನನ್ನ ಆಯ್ಕೆ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷ ಎಸ್ ಕೆ ಮಹಂತೇಶ್, ಕನ್ನಡ ನಾಡು ನುಡಿ ನೆಲ ಜಲ ಸಂಸ್ಕೃತಿ ಉಳಿವಿಗಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಎಂದೆಂದಿಗೂ ಬದ್ಧವಾಗಿರುತ್ತದೆ. ಕನ್ನಡಿಗರ ಶಾಂತಿ ಮತ್ತು ಸಹನೆಯನ್ನ ಕದಡುವಂತಹ ಮಹಾರಾಷ್ಟ್ರ ಮತ್ತು ತಮಿಳುನಾಡು ರಾಜ್ಯಗಳ ಪುಂಡಾಟಿಕೆಯನ್ನ ಯಾವುದೇ ಕಾರಣಕ್ಕೂ ಸಹಿಸಿಕೊಳ್ಳುವ ಪ್ರಶ್ನೆಯೇ ಇಲ್ಲ ಎಂದರು. ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಪ್ರಧಾನ ಕಾರ್ಯದರ್ಶಿ ರಾಯಪುರ ಎಸ್ಟಿ ಮಂಜುನಾಥ್ ಮಾತನಾಡಿ, ಮೊಳಕಾಲ್ಮೂರು ತಾಲೂಕು ಸಾಂಸ್ಕೃತಿಕವಾಗಿ ಶ್ರೀಮಂತವಾಗಿದ್ದು ಇಲ್ಲಿ ಜಾನಪದ, ರಂಗಭೂಮಿ, ಸಿನಿಮಾ, ನೃತ್ಯ, ಸಂಗೀತ ಸೇರಿದಂತೆ ಎಲ್ಲಾ ಕ್ಷೇತ್ರಗಳ ಕಲಾವಿದರಿಗೆ ಅವರನ್ನ ಮುಂದಿನ ದಿನಗಳಲ್ಲಿ ವೇದಿಕೆ ವತಿಯಿಂದ ಕೆಲಸ ಮಾಡುತ್ತೇವೆ. ಅಲ್ಲದೆ ಕರ್ನಾಟಕದಲ್ಲಿ ಕನ್ನಡಿಗರ ಸ್ವಾಭಿಮಾನಕ್ಕೆ ಧಕ್ಕೆಯಾದಾಗ ಪ್ರತಿಯೊಬ್ಬ ಕನ್ನಡಿಗರನ್ನ ಖಂಡಿಸುವ ಮನೋಭಾವವನ್ನ ಬೆಳೆಸಿಕೊಳ್ಳಬೇಕೆಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಪ್ರಸನ್ನ ಕುಮಾರ್, ಜಿಲ್ಲಾ ಕರವೇ ಮುಖಂಡ ಭೀಮಣ್ಣ ಭಾಗವಹಿಸಿದ್ದರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮಸ್ಕಾರ.